ಎಲ್ಲರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ ಕಂಡ ಸಂಜೀವನಿ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ ನೀವು ಬೇಗ ಸಣ್ಣ ಆಗಬೇಕಾ ನಿಮ್ಮ ದೇಹದಲ್ಲಿರೋ ಕೆಟ್ಟ ಕೊಬ್ಬೆಲ್ಲ ಕರಗಿ ತೂಕ ಕಡಿಮೆ ಆಗಬೇಕಾ ಅಷ್ಟೇ ಅಲ್ಲ ಕೂದಲು ಬೆಳವಣಿಗೆ ಆಗಬೇಕಾ ಮಲಬದ್ಧತೆ ದೂರ ಆಗಬೇಕಾ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ದೂರ ಆಗಬೇಕಾ ಹೀಗೆಲ್ಲ ಆಗಬೇಕು ಅಂದರೆ ಒಂದು ಚಿಕ್ಕ ಮನೆ ಮದ್ದು ಹೇಳ್ತೀನಿ ಫಾಲೋ ಮಾಡಿ ಡೈಲಿ ಮಾಡಬೇಕು ಹೀಗೆ ಮಾಡೋದ್ರಿಂದ ಇದೆಲ್ಲ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಇದಕ್ಕೇನು ಬೇಕು ಗೊತ್ತಾ ಓನ್ಲಿ ಮೆಂತೆ ಕಾಳು ಮೆಂತೆ ಕಾಳು ಬೇಕು ಅದನ್ನ ಚೆನ್ನಾಗಿ ಒಂದು ಬಾನಲೀಲಿ ಹಾಕಿ ಫ್ರೈ ಮಾಡಿ ಪುಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ಓಂ ಕಾಳು ಬೇಕು ಓಂ ಕಾಳು ಅಷ್ಟೇ ಅಜ್ವೈನ್ ಅಂತ ಕರೀತಾರೆ ಓಂ ಕಾಳು ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಅದ್ರ ಜೊತೆಗೆ ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ಬೇಕು ಫ್ರೆಂಡ್ಸ್ ಬ್ಲ್ಯಾಕ್ ಕ್ಯೂಮಿನ್ ಅಂತ ಕರೀತಾರೆ ಕಪ್ಪು ಜೀರಿಗೆನೂ ಅಷ್ಟೇ ಪೌಡರ್ ಬೇಕು ನಮಗೆ ಅದನ್ನು ಚೆನ್ನಾಗಿ ಸಪ್ಸಪ್ರೇಟಾಗಿ ಎಲ್ಲನೂ ಈ ಮೂರು ಪದಾರ್ಥನೂ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬೇಕು ಅಂದರೆ ಕಾಳು ಇನ್ನೂರ ಐವತ್ತು ಗ್ರಾಮ್ ಅಂದರೆ ಒಂದು ಕಾಲು ಕೆ ಜಿ ಅಜ್ವೈನ್ ಅಂದರೆ ಓಂ ಕಾಳು ನೂರು ಗ್ರಾಮ್ ಕಪ್ಪು ಜೀರಿಗೆ ಕಾಲ ಜೀರ ಅಂತ ಕರೀತಾರೆ ಕಪ್ಪು ಜೀರಿಗೆ ಕಪ್ಪು ಜೀರಿಗೆಗೆ ಒಂದು ಐವತ್ತು ಗ್ರಾಮ್ ಈ ಮೂರು ಕಾಂಬಿನೇಷನ್ನು ಸಪ್ರೇಟಾಗಿ ಫ್ರೈ ಮಾಡಿ ಪೌಡರ್ ಮಾಡಿಕೊಂಡು ಮೂರನ್ನು ಕಲಸಿ ಒಂದು ಗಾಜಿನ ಸೀಸದಲ್ಲಿ ಎತ್ತಿಟ್ಕೊಬಿಡಿ ಮೂರನ್ನು ಕಲಸ್ಬಿಟ್ಟು ನೀಟಾಗಿ ಎತ್ತಿಟ್ಕೋಬೇಕು ಇದನ್ನು ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಸಾಕು ಈ ಪೌಡರ್ ಒಂದು ಸ್ಪೂನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಉಗುರು ಬೆಚ್ಚಗಾಗಲಿ ಬಿಸಿನೀರು ತಗೊಳ್ಳಿ ಒಂದು ಇನ್ನೂರೈವತ್ತು ಎಮ್ ಎಲ್ ಒಂದು ಕಾಲು ಇಟ್ಟರಷ್ಟು ಬಿಸಿನೀರು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ ಅದು ಉಗ್ರ ಬೆಚ್ಚಗಾಗಲಿ ಉಗುರು ಬೆಚ್ಚಗಾದಾಗ ಅದನ್ನು ಕುಡೀರಿ ತುಂಬ ತಣ್ಣಗಾದಾಗ ಬೇಡ ಉಗುರುಗೆಚ್ಚಗಾದಾಗ ಕುಡಿದು ಮಲಗಿ ಪ್ರತಿದಿನ ರಾತ್ರಿ ಹೀಗೆ ಮಾಡಬೇಕು ನಿಮ್ಮ ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಹೀಗೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಮಾಡಲೇಬೇಕು ಮೂರು ತಿಂಗಳು ಮಾಡಿದ್ರೆ ಎಷ್ಟು ತುಂಬ ತುಂಬ ಉಪಯೋಗ ಇದೆ ಇದು ಮುಂಚೆ ಫಸ್ಟ್ ಏನಕ್ಕೆ ಡೈಜೆಷನ್ಗೆ ಅಂದರೆ ಜೀರ್ಣಶಕ್ತಿನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ನಿಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆಗಲ್ಲ ನಿಮ್ಮ ದೇಹದಲ್ಲಿರೋ ಅಧಿಕ ಕೊಬ್ಬೆಲ್ಲ ಕರ್ಕೊಗೋಗುತ್ತೆ ರಕ್ತ ಶುದ್ಧಿ ಆಗುತ್ತೆ ದೇಹದಲ್ಲಿರೋ ಉತ್ತಮವಾದ ರಕ್ತ ಅಂದರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ರಕ್ತ ಪ್ರವಹಿಸುತ್ತೆ ಅಷ್ಟೇ ಅಲ್ಲ ದೇಹದ ಮೇಲಿನ ಸುಕ್ಕು ಎಲ್ಲ ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಮೈಯೆಲ್ಲ ಸುಖ ಸುಕ್ಕಾಗ್ಬಿಟ್ಟಿರುತ್ತೆ ಅಂದರೆ ಇವರು ಇಪ್ಪತ್ತು ವರ್ಷನೇ ಇರ್ತಾರೆ ಆವಾಗಲೋ ಒಂದು ಐವತ್ತು ವರ್ಷದವ್ರ ಥರ ಕಾಣಿಸ್ತಿರ್ತಾರೆ ಸುಕ್ಕೆಲ್ಲ ಹೋಗುತ್ತೆ ಯಾವುದೇ ಥರ ಪಿಂಪಲ್ಸ್ ಪ್ರಾಬ್ಲಮ್ಸ್ ಬರಲ್ಲ ಅದೇ ಥರ ಯೌವ್ವನವಾಗಿ ಕಾಣಿಸ್ತೀರ ದೇಹ ನಿಮ್ಮ ದೇಹ ದೃಢವಾಗಿರುತ್ತೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಿಮಗೆ ಕೀಲು ನೋವು ಮೊಣಕಾಲು ನೋವು ಮಂಡಿ ನೋವು ಇದ್ರೂ ಎಲ್ಲ ಕಡಿಮೆ ಆಗುತ್ತೆ ಬೇಗ ಸಣ್ಣ ಆಗ್ಬೋದು ಫ್ರೆಂಡ್ಸ್ ಅಂದರೆ ನಿಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬೆಲ್ಲ ಕರ್ಗೋಗಿ ಬೇಕಾದ್ರೆ ಸಣ್ಣ ಆಗ್ತೀರ ಅಂದರೆ ಮೂರು ತಿಂಗಳಾದರೂ ಮಾಡಲೇಬೇಕು ಮೂರು ತಿಂಗಳು ಮಾಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈಗ ದೇಹದ ಎಲ್ಲ ಭಾಗದಲ್ಲೂ ಕೊಬ್ಬು ಕರಗುತ್ತೆ ಫ್ರೆಂಡ್ಸ್ ಹೊಟ್ಟೆ ಭಾಗದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಭಾಗದಲ್ಲೂ ಕರಗುತ್ತೆ ಅದ್ರ ಜೊತೆಗೆ ಕೀಲು ನೋವು ಮೊಣಕಾಲು ನೋವು ಕಡಿಮೆ ಆಗುತ್ತೆ ದೃಷ್ಟಿ ತುಂಬ ಚೆನ್ನಾಗಿ ಚುರುಕಾಗುತ್ತೆ ನಿಮ್ಮ ಒಸಡು ಅದು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ಆ ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನೀವು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಬರೋಲ್ಲ ಫ್ರೆಂಡ್ಸ್ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಕಂಟಿನ್ಯೂಸ್ ತೊಗೊಂಡ್ರೆ ಸಮಟೈಮ್ಸ್ ಸೈಡ್ ಎಫೆಕ್ಟ್ಸ್ ಬರುತ್ತೆ ಆದರೆ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಬರೋಲ್ಲ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಮಲಬದ್ಧತೆ ಶಾಶ್ವತವಾಗಿ ದೂರ ಮಾಡುತ್ತೆ ಅಂದರೆ ಮೋಷನ್ಸ್ ಕ್ಲಿಯರ್ ಆಗುತ್ತೆ ರಕ್ತ ಸಂಚಲನೆ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೃದಯ ಕೆಲಸ ತುಂಬ ಚುರುಕಾಗಿ ಮಾಡುತ್ತೆ ಅಂದರೆ ಹೃದಯ ಸಂಬಂಧಿತ ರೋಗ ಯಾವುದು ಇರೋ ಥರ ತಡೆಯುತ್ತೆ ದೀರ್ಘಕಾಲ ಕೆಮ್ಮು ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ತುಂಬ ಒಂದು ತಿಂಗಳಾದರೂ ಕಡಿಮೆನೇ ಆಗಲ್ಲ ಕೆಮ್ಮು ಬರ್ತಾನೆ ಇರುತ್ತೆ ಅಂಥವ್ರದಿನ ಕಣ್ಣಕ್ಕೆ ತೊಗೊಳ್ಳಿ ನಿಜವಾಗ್ಲೂ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ನಿತ್ಯ ಪ್ರತಿದಿನ ರಾತ್ರಿ ಊಟ ಆದಮೇಲೆ ಮಲ್ಗೋಕ್ಕಿಂತ ಮುಂಚೆ ಬಿಸಿನೀರಲ್ಲಿ ಕಲಸಿ ಉಗುರು ಬೆಚ್ಚಗಾದಾಗ ಕುಡೀರಿ ಅಷ್ಟೇ ಅದರಿಂದ ಇನ್ನೊಂದು ಬೆಸ್ಟ್ ಅಂತಂದರೆ ನಿಮ್ಮ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡುತ್ತೆ ನಿಮ್ಮ ಕಿವಿನೂ ಅಷ್ಟೇ ಶ್ರವಣ ಶ್ರವಣ ಶಕ್ತಿ ನಿಮ್ಮ ಕಿವಿ ಕೇಳಿಸುತ್ತಲ್ಲ ಅದು ತುಂಬ ಚೆನ್ನಾಗಿ ಕೇಳಿಸುತ್ತಂತೆ ಅಂದರೆ ಶ್ರವಣ ಸಾಮರ್ಥ್ಯ ಚೆನ್ನಾಗಾಗುತ್ತೆ ಅಷ್ಟೇ ಎಲ್ಲ ಕೆಲಸದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೂ ಅದು ಅಷ್ಟೇ ಆದಷ್ಟು ಕಂಟ್ರೋಲ್ಗೆ ಬರುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಮಾಡಲೇಬೇಕು ಮೂರು ತಿಂಗಳು ಆದಮೇಲೆ ಮತ್ತೆ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಿಮ್ಮ ಬಾಡಿಲಿ ನಿಮ್ಮ ದೇಹದಲ್ಲಿ ಬದಲಾವಣೆ ಚೆನ್ನಾಗಿ ಅನ್ನಿಸ್ತು ಅಂದರೆ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗಬೇಡಿ ಅಂದರೆ ಒಂದು ಇಪ್ಪತ್ತು ದಿನನಾದ್ರೂ ಗ್ಯಾಪ್ ಬಿಡ್ಬೇಕು ಬಿಡಬೇಕು ಇಪ್ಪತ್ತು ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಆಗಿ ಮಾಡಿ ಇನ್ನೊಂದು ಪ್ರಿಕಾಷನ್ ಅಂತಂದರೆ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು ಐದು ದಿನ ಮಾಡಬೇಡಿ ಅದಾದಮೇಲೆ ಮತ್ತೆ ಕುಡೀರಿ ಓಕೆ ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು ನೆನಪಿರಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಉಪಯೋಗನೂ ಆಗುತ್ತೆ ನಿಮಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ